ಸ್ಟೂಡೆಂಟ್ಸ್ ಇನ್ನೊಂದು 2014 ಫ್ರೆಷರ್ಸ್ ಗೆ ಒಂದು 6 ಮಾರ್ಕ್ಸ್ ಕ್ವೆಶ್ಚನ್ ಕೇಳಿದ್ದಾರೆ. ಇದು 2014 ಅಲ್ಲಿ ಕೇಳಿರತಕ್ಕಂತ ಕ್ವೆಶ್ಚನ್. ಫಸ್ಟ್ ಕ್ವೆಶ್ಚನ್ ಓದ್ಬಿಡ್ತೀನಿ, ಆಮೇಲೆ ನೋಡೋಣ. They summarized balance sheets of Suma Textile Mills Limited as on 31st of December 2010 and 31st December 2011 are as follows. So liabilities and assets 2010-11 ಎರಡು ವರ್ಷದ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಶೇರ್ ಕ್ಯಾಪಿಟಲ್, ಜನರಲ್ ರಿಸರ್ವ್, ಪ್ರಾಫಿಟ್ ಅಂಡ್ ಲಾಸ್, ಲಾಂಗ್ ಟರ್ಮ್ ಬ್ಯಾಂಕ್ ಲೋನ್, ಸಂದ್ರಿ ಕ್ರೈತಾಸ್, ಟ್ಯಾಕ್ಸ್ ರಿಸರ್ವ್, ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ಪ್ಲಾಂಟ್, ಸ್ಟಾಕ್ ಅಂಡ್ ಕ್ಯಾಶ್ ಅಟ್ ಬ್ಯಾಂಕ್. ಪ್ರಿಪೇರ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಂಡ್ ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಹೇಳಿದ್ದಾರೆ. ಫಸ್ಟ್ ನಾವೇನ್ ಮಾಡಬೇಕು ಅಂದ್ರೆ, ನಾವು ವಿ ಹ್ಯಾವ್ ಟು ಪಿಕ್ ಓಕೆ ಓನ್ಲಿ ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾತ್ರ ಮಾಡ. ಇದರಲ್ಲಿ ಯಾವ್ಯಾವ್ದು ಕರೆಂಟ್ ಅಸೆಟ್ಸ್, ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟೀಸ್, ಇದನ್ನ ಐಡೆಂಟಿಫೈ ಮಾಡೋದೇ ನಮಗೆ ಫಸ್ಟ್ ಕೆಲಸ. ಲ್ಯಾಂಡ್ ಅಂಡ್ ಬಿಲ್ಡಿಂಗ್ ಖಂಡಿತ ಫಿಕ್ಸ್ಡ್ ಅಸೆಟ್, ಪ್ಲಾಂಟ್ ಅಂಡ್ ಮಿಷಿನರಿ ಫಿಕ್ಸ್ಡ್ ಅಸೆಟ್. ಹಾಗಾದ್ರೆ ಸ್ಟಾಕ್ ಕರೆಂಟ್ ಅಸೆಟ್ ಅಲ್ವಾ, ಅದಕ್ಕೆ ಸ್ಟಾಕ್ ಅನ್ನ ನಾನು ಕರೆಂಟ್ ಅಸೆಟ್ ಅಂತ ಹೇಳ್ತೀನಿ. ಅದು 1,70,000 and 3 lakh ರುಪೀಸ್. ನೆಕ್ಸ್ಟ್ ಕ್ಯಾಶ್ ಅಟ್ ಬ್ಯಾಂಕ್ ಅಂತ ಇದೆ, ಇದು ಕೂಡ ಕರೆಂಟ್ ಅಸೆಟ್. ಕ್ಯಾಶ್ ಅಟ್ ಬ್ಯಾಂಕ್ 30,000 and 20,000, ಎರಡೇ ಕರೆಂಟ್ ಅಸೆಟ್ ಇರೋದು. ನಾನು ಇದನ್ನ ಟೋಟಲ್ ಮಾಡ್ತಾ ಇದ್ದೀನಿ, ಇದು 2,00,000 and 3,20,000. ನಾವು ಕರೆಂಟ್ ಲಯಬಿಲಿಟೀಸ್ ಯಾವ್ದ್ಯಾವ್ದು ಅಂದ್ರೆ, ಸಂಡ್ರಿ ಕ್ರೆಡಿಟರ್ಸ್ ಅಂತ ಕೊಟ್ಟಿದ್ದಾರೆ, ಇದು ಕರೆಂಟ್ ಲಯಬಿಲಿಟಿ ಆಗುತ್ತೆ 2,00,000 and 1,80,000. ಟ್ಯಾಕ್ಸ್ ರಿಸರ್ವ್ ಅಂತ ಇದೆ. ಸಿ ಟ್ಯಾಕ್ಸ್ ರಿಸರ್ವ್ ಅಂದ್ರೂ ಒಂದೇ, ಟ್ಯಾಕ್ಸ್ ಪ್ರಾವಿಷನ್ ಅಂದ್ರೂ ಒಂದೇ, ಅಡ್ಜಸ್ಟ್ಮೆಂಟ್ ಅಲ್ಲಿ ಏನು ಹೇಳಿಲ್ಲ. ನೋಡಿ, ಓದ್ ಪ್ರಾಬ್ಲಮ್ ಅಲ್ಲಿ ಟ್ಯಾಕ್ಸ್ ರಿಸರ್ವ್ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಪ್ರಪೋಸ್ ಡ್ಯೂರಿಂಗ್ ನಾನ್ ಕರೆಂಟ್ ಲಯಬಿಲಿಟಿ ಅಂತ ಹೇಳಿದಾನೆ. ಈ ಪ್ರಾಬ್ಲಮ್ ಅಲ್ಲಿ ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ, ಟ್ಯಾಕ್ಸ್ ರಿಸರ್ವ್ ಅಥವಾ ಟ್ಯಾಕ್ಸ್ ಪ್ರಾವಿಷನ್ ನ ಕರೆಂಟ್ ಲಯಬಿಲಿಟಿ ಅಂತ ಟ್ರೀಟ್ಮೆಂಟ್ ಮಾಡೋಣ. ಇಲ್ಲಿ ಎರಡು ಕರೆಂಟ್ ಲಯಬಿಲಿಟಿ ಇದೆ ಓಕೆನಾ, ಇದು 2,50,000, ಇದು 2,10,000. ಟೋಟಲ್ ಕರೆಂಟ್ ಅಸೆಟ್ಸ್ ನ ಎ ಅಂತ ಕರೆಯೋಣ, ಟೋಟಲ್ ಕರೆಂಟ್ ಲಯಬಿಲಿಟಿನ ಬಿ ಅಂತ ಕರೆಯೋಣ. ನಾವು ನೆಟ್ ವರ್ಕಿಂಗ್ ಕ್ಯಾಪಿಟಲ್, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅಂದ್ರೆ ಏನು, ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ, ಟೋಟಲ್ ಕರೆಂಟ್ ಅಸೆಟ್ ಮೈನಸ್ ಟೋಟಲ್ ಕರೆಂಟ್ ಲಯಬಿಲಿಟಿ. ಇಲ್ಲಿ ಕರೆಂಟ್ ಲಯಬಿಲಿಟಿನೇ ಜಾಸ್ತಿ ಇದೆ ಕರೆಂಟ್ ಅಸೆಟ್ಸ್ ಗಿಂತಲೂ, ಅದಕ್ಕೆ ನಮಗೆ ನೆಗೆಟಿವ್ ವ್ಯಾಲ್ಯೂ ಬರ್ತಾ ಇದೆ ಓಕೆನಾ. ಇಲ್ಲಿ ಕರೆಂಟ್ ಅಸೆಟ್ಸ್ ಜಾಸ್ತಿ ಇದೆ ಕರೆಂಟ್ ಲಯಬಿಲಿಟಿಗಿಂತಲೂ, ಎಷ್ಟು ಬರ್ತಾ ಇದೆ, 1,10,000 ರುಪೀಸ್ ಬರ್ತಾ ಇದೆ. ಈಗ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ, ಖಂಡಿತ ಇನ್ಕ್ರೀಸ್ ಆಗಿರುತ್ತೆ. ಯಾಕೆ ಅಂದ್ರೆ 2010 ಅಲ್ಲಿ 50,000 ರುಪೀಸ್ ಕಡಿಮೆ ಇತ್ತು, ವರ್ಕಿಂಗ್ ಕ್ಯಾಪಿಟಲ್ ನೆಗೆಟಿವ್ ಇತ್ತು. ಆದ್ರೆ 2011 ಅಲ್ಲಿ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಪಾಸಿಟಿವ್ ಅಲ್ಲಿದೆ. ನೋಡಿ, 11 ಅಲ್ಲಿ ಪಾಸಿಟಿವ್ ಬರಬೇಕು ಅಂತ ಹೇಳಿದ್ರೆ 10 ಅಲ್ಲಿರ್ತಕ್ಕಂತ ಲಾಸ್ ಅನ್ನ ದಾಟ್ಕೊಂಡು ನೆಗೆಟಿವ್ ನ ದಾಟ್ಕೊಂಡು ಬರಬೇಕು. ಅಂದ್ರೆ 1,60,000 ರುಪೀಸ್ ಆಗಿದ್ರೆ ಮಾತ್ರ, ಹೌದಾ, 1,10,000 ರುಪೀಸ್ ಬರೋದಕ್ಕೆ ಆಗುತ್ತೆ. ಅಂದ್ರೆ ನೀವೇ ನೋಡಿ, 1,60,000 ರುಪೀಸ್ ಬಂದಿದ್ರೆ ಈ 1,60,000 ಅಲ್ಲಿ 50,000 ರುಪೀಸ್ ನೆಗೆಟಿವ್ ನ ಮೈನಸ್ ಮಾಡಿದ್ರೆ ಎಷ್ಟು ಬರುತ್ತೆ, 1,10,000 ಬರುತ್ತೆ. ಸೊ ದೇರ್ ಫೋರ್ ಸಾರಿ 2,10,000 ಇವೆರಡು ಟೋಟಲ್ ಮಾಡಿದ್ರೆ 1,60,000 ಕರೆಕ್ಟ್ ಆಗಿದೆ ಓಕೆನಾ. ಇದನ್ನ ಏನಂತ ಹೇಳ್ಬೋದು, ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್, ಇದನ್ನ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿಬಹುದು ಓಕೆನಾ. ಈಗ ಇಲ್ಲೇನೋ ಮುಗಿಯಿತು, ಕೊಟ್ಟಿರೋ ಪ್ರಾಬ್ಲಮ್ ಅಲ್ಲಿ ಮಾಡಿದ್ವಿ, ಇಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಈಗ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ, ಡಿಕ್ರೀಸ್ ಆದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಬರಿತೀವಿ. 3,00,000 - 1,70,000 ಅಂದ್ರೆ 1,30,000 ರುಪೀಸ್ ಇನ್ಕ್ರೀಸ್ ಆಗಿದೆ. ಇಲ್ಲಿ 30 - 20 ಅಂದ್ರೆ 10,000 ರುಪೀಸ್ ಡಿಕ್ರೀಸ್ ಆಗಿದೆ. ಇಲ್ಲಿ 2,00,000 - 1,80,000 ಅಂದ್ರೆ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದ್ರೆ ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತೆ, ಇನ್ಕ್ರೀಸ್ ಅಂತ ತೋರಿಸಬೇಕು. ಇಲ್ಲೂ ಕೂಡ ಟ್ಯಾಕ್ಸ್ ಪ್ರಾವಿಷನ್ 50,000 - 30,000 ಅಂತ ಹೇಳಿದರೆ 20,000 ಡಿಕ್ರೀಸ್ ಆಗಿರೋದ್ರಿಂದ ನಾವು ಇನ್ಕ್ರೀಸ್ ಕಾಲಮ್ ಅಲ್ಲಿ ಬರೀತಾ ಇದೀವಿ.
ಟೋಟಲ್ 1,50,000, 1,70,000 ಆಯಿತು. ಇಲ್ಲಿ ಬರೀ 10,000 ಇದೆ. ಎತ್ ಕಡೆ ಜಾಸ್ತಿ ಇದೆ? 1,70,000 ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆ. ಸೊ 1,70,000 ಅಲ್ಲಿ 10,000 ಹೋದ್ರೆ ಇನ್ ಎಷ್ಟು ಬರುತ್ತೆ? 1,60,000. ಇದು ಇದು ಎರಡು ಸರಿಯಾಗಿದೆ. ಇಷ್ಟು ಮಾಡಿದ್ರೆ ನೋಡಿ 6 ಮಾರ್ಕ್ಸ್ ಬರುತ್ತೆ. ದಯವಿಟ್ಟು ಎಲ್ಲರಿಗೂ ಟ್ಯಾಕ್ಸ್ ರಿಸರ್ವ್ ಅದು ಕರೆಂಟ್ ಲಯಬಿಲಿಟಿನ ಅಲ್ಲ ಅಂತ ಅನ್ಕೊಂಡಿರ್ತಾರೆ. ಇಟ್ ಈಸ್ ಎ ಕರೆಂಟ್ ಲಯಬಿಲಿಟಿ, ಅದು ಕರೆಂಟ್ ಲಯಬಿಲಿಟಿ ಆಗಿರುತ್ತೆ. ಇದು 2014 ಅಲ್ಲಿ ಫ್ರೆಷರ್ಸ್ ಗೆ ಕೇಳಿರ್ತಕ್ಕಂಥ ಕ್ವಶನ್. 6 ಮಾರ್ಕ್ಸ್ಗೆ ಕ್ಲೀನ್ ಆಗಿ ಬರ್ಕೊಡಿ. ಓಕೆನಾ? ಥ್ಯಾಂಕ್ ಯು.